ಗೈಸ್, ಫೋರ್ತ್ ಸೆಮಿಸ್ಟರ್ ಎಸಿಎಗೆ ನಾವು ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸಸ್ ತಿಳ್ಕೊಂಡ್ವಿ, ಹಾಗೆ ಲಿಕ್ವಿಡೇಷನ್ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಚಾಪ್ಟರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು? ವಿತ್ ಇನ್ ದ ಕಂಪನಿ. ಇಂಟರ್ನಲ್ ಅಂದ್ರೆ ಏನು? ವಿತ್ ಇನ್ ದ ಕಂಪನಿ ರೀಕನ್ಸ್ಟ್ರಕ್ಟಿಂಗ್ ದ ಕಂಪನಿ ವಿತಿನ್ ಬೈ ಮಾಡಿಫೈಯಿಂಗ್ ದ ಬೈ ಆಲ್ಟರಿಂಗ್ ದ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೂ ಒಂದು ಹೆಸರು ಹೇಳ್ತೀವಿ, ಆಲ್ಟರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಾನು ಹೇಳ್ತೀವಿ. ಏನಂತ ಹೇಳ್ತೀವಿ? ಆಲ್ಟರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಾನು ಹೇಳ್ತೀವಿ. ಸರ್, ಯಾಕೆ ಸರ್ ಕಂಪನಿ ಇಂಟರ್ನಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಬೇಕು? ನೋಡಿ, ಇದ್ರ ಹಿಂದೆ ಚಾಪ್ಟರ್ ತಿಳ್ಕೊಂಡ್ವಿ, ಲಿಕ್ವಿಡೇಷನ್ ಅಂತ ತಿಳ್ಕೊಂಡ್ವಿ. ಒಂದು ಕಂಪನಿ ಲಿಕ್ವಿಡೇಷನ್ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ, ಮೇಜರ್ ರೀಸನ್ ಕಂಪನಿ ಲಾಸಸ್ ಅಲ್ಲಿ ಸಫರ್ ಆಗ್ತಾ ಇದೆ. ಹೌದಾ? ಲಾಸಸ್ ಅಲ್ಲಿ ಇದ್ರೆ ಕಂಪನಿ ಮುಂದಕ್ಕೆ ಹೋಗಲ್ಲ, ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಕೊಡಕ್ಕೆ ದುಡ್ಡು ಇರೋದಿಲ್ಲ. ಕರೆಕ್ಟಾ? ಹಾಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಡೋದಕ್ಕೆ ದುಡ್ಡು ಇರಲ್ಲ, ಕ್ರೆಡಿಟರ್ಸ್ಗೆ ದುಡ್ಡು ಕೊಡೋದಕ್ಕೆ ಇರೋದಿಲ್ಲ. ಅಂದ್ರೆ ಲಾಸಸ್ ಬರ್ತಾ ಇದ್ರೆ ಕಂಪನಿ ಯಾರ್ಯಾರಿಗೆ ಏನೇನು ಲಯಬಿಲಿಟಿ ಕೊಡಬೇಕು ಅದನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ ಲಾಸಸ್ ಇರುತ್ತೆ. ಅದಕ್ಕೆ ಕಂಪನಿ ಏನ್ ಮಾಡ್ತಾರೆ? ಲಿಕ್ವಿಡೇಷನ್ ಹೋಗ್ತಾರೆ. ಲಿಕ್ವಿಡೇಷನ್ ಹೋಗದ ಹಾಗೆ ಏನದು, ಲಿಕ್ವಿಡೇಷನ್ ಹೋಗದ ಹಾಗೆ ಕಂಪನಿ ಕ್ಲೋಸ್ ಮಾಡದ ಹಾಗೆ ಕಂಪನಿನ ಹಾಗೆ ಉಳಿಸ್ಕೊಂಡು ಕಂಪನಿನ ಕಂಟಿನ್ಯೂ ಆಗಿ ನಡೆಸಬೇಕು ಅಂದಾಗ ನಮಗೆ ಕಂಪನೀಸ್ ಆಕ್ಟ್ 1956 ಅಲ್ಲಿ ಒಂದು ಪ್ರಾವಿಷನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕಂಪನಿ ನೀವು ಬೇಕಾದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಗೆ ಹೋಗಬಹುದು ಅಂತ ಹೇಳ್ತಾರೆ. ನೋಡಿ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಹೋಗ್ಬೋದು ಅಂದ್ರೆ ಏನು, ಲಾಸಸ್ ಇದೆ, ಲಾಸಸ್ ಇದ್ರೆ ಕಂಪನಿ ಕಂಟಿನ್ಯೂ ಮಾಡಕ್ ಆಗಲ್ಲ. ಹೌದಾ? ಯಾರು ಲೋನ್ ಕೊಡಲ್ಲ, ಯಾರು ಸರಿಯಾಗಿ ರಾ ಮೆಟೀರಿಯಲ್ ನ ಸಪ್ಲೈ ಮಾಡಲ್ಲ. ಯಾಕೆ ಅಂದ್ರೆ ಕ್ರೆಡಿಟರ್ಸ್ಗೆ ಸರಿಯಾಗಿರೋ ಟೈಮ್ಗೆ ದುಡ್ಡು ಕೊಡಕ್ ಆಗ್ತಾ ಇರಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಿರಲ್ಲ, ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಕೊಟ್ಟಿರಲ್ಲ. ಇವರೆಲ್ಲ ಏನ್ ಮಾಡ್ತಾರೆ, ಕೋರ್ಟ್ ಹೋಗ್ತಾರೆ, ನಮಗ್ ದುಡ್ಡು ಬೇಕು, ಕಂಪನಿ ಕ್ಲೋಸ್ ಮಾಡಿಸ್ಬಿಡಿ, ಅಸೆಸ್ ಎಲ್ಲ ಮಾರಿಸ್ಬಿಟ್ಟು ನಮ್ ದುಡ್ಡು ನಮ್ಗೆ ಕೊಡಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಯಾರಾದ್ರೂ ಒಬ್ರು ಮುಂದೆ ಬಂದು, ಅಂದ್ರೆ ಆ ಕಂಪನಿಲಿ ಇರ್ತಕ್ಕಂಥ ಯಾರಾದ್ರೂ ಒಬ್ಬ ಡೈರೆಕ್ಟರ್ ಮುಂದೆ ಬಂದು ಏನ್ ಮಾಡ್ತಾನೆ, ಗೆಳೆಯರೇ, ಫ್ರೆಂಡ್ಸ್, ನಮ್ಗೆ ಯಾರ್ಯಾರು ಸಾಲ ಕೊಟ್ಟಿದ್ದೀರಾ, ಸಾಲಗಾರರೇ, ನಿಮ್ಗೆಲ್ಲ ನೀವು ನಾವು ತಗೊಂಡಿರ್ತಕ್ಕಂಥ ಸಾಲನ ನಿಮ್ಗೆಲ್ಲರಿಗೂ ವಾಪಸ್ ಮಾಡ್ತೀವಿ, ನಮಗೆ ಇನ್ನು ಒಂದೇ ಒಂದು ಚಾನ್ಸ್ ಕೊಡಿ. ಏನದು? ಒಂದೇ ಒಂದು ಚಾನ್ಸ್ ಕೊಡಿ. ಆ ಚಾನ್ಸ್ ಅಲ್ಲಿ ನಾವು ಪ್ರಾಫಿಟ್ ನ ತೋರಿಸ್ತೀವಿ, ಆದ್ರೆ ನೀವು ನಮ್ಮ ಕಂಪನಿನಲ್ಲೇ ಉಳ್ಕೊಳ್ಬೇಕು, ನಿಮ್ ದುಡ್ಡು ವಾಪಸ್ ಬರಬೇಕು ಅಂದ್ರೆ, ನಿಮ್ಗೆ ಪ್ರಾಫಿಟ್ಸ್ ಬರಬೇಕು ಅಂದ್ರೆ ನಾನು ಹೇಳದಾಗ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಕಂಪನಿ ಕಟ್ಟೋದಿಕ್ಕೆ, ಕಂಪನಿ ಸ್ಟಾರ್ಟ್ ಮಾಡೋದಿಕ್ಕೆ ಬಹಳ ಶ್ರಮ ತಗೊಂಡಿರ್ತಾರೆ, ಬಹಳ ಲೀಗಲ್ ಫಾರ್ಮಾಲಿಟೀಸ್ ತುಂಬಾ ಇದೆ. ಅದನ್ನೆಲ್ಲ ಮಾಡಿಕೊಂಡು ಕಂಪನಿ ಪ್ರಾರಂಭ ಮಾಡಿ 5 ವರ್ಷನೋ 10 ವರ್ಷನೋ 20 ವರ್ಷನೋ ಕಂಪನಿ ನಡೆಸಿರ್ತಾರೆ. ಇದಕ್ಕಿದ್ದಂಗೆ ಕಂಪನಿ ಕ್ಲೋಸ್ ಮಾಡ್ಕೊಂಡು ಹೋಗಕ್ಕಾಗುತ್ತಾ? ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹೌದಾ? ಆಗ ನಮಗೆ ಇಲ್ಲಿ ಸ್ಕೀಮ್, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಸ್ಕೀಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಸ್ಕೀಮ್. ಏನ್ ಸರ್ ಇದು ಸ್ಕೀಮ್ ಅಂತ ಹೇಳಿದ್ರೆ, 1+1 ತಗೊಂಡ್ರೆ ಫ್ರೀ ಅನ್ನೋದಲ್ಲ ಇದು. ಅರ್ಥ ಆಗ್ತಿದ್ಯಾ? ಇದು ಆತರ ಸ್ಕೀಮ್ ಅಲ್ಲ. ಯಾವ ತರ ಸ್ಕೀಮ್ ಇದು ಅಂತ ಹೇಳಿದ್ರೆ, ನೋಡಿ, ಇದು ನಮ್ಮ ಬ್ಯಾಲೆನ್ಸ್ ಶೀಟ್ ಅಂತ ಅನ್ಕೋಣ. ಇದೇನಿದು? ನಮ್ಮ ಬ್ಯಾಲೆನ್ಸ್ ಶೀಟ್. ಇದು ಲಯಬಿಲಿಟಿ ಸೈಡ್. ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ, ಡಿಬೆಂಚರ್ಸ್ ಇರ್ತಾರೆ, ಕ್ರೆಡಿಟರ್ಸ್ ಇರ್ತಾರೆ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂತ ಸಾಲಗಾರರು ಇರ್ತಾರೆ. ಹಾಗೆ ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರುತ್ತೆ, ಪ್ಲಾಂಟ್ ಅಂಡ್ ಮಿಷಿನರಿ ಇರುತ್ತೆ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಗುಡ್ ವಿಲ್, ಸ್ಟಾಕ್, ಡೆಟರ್ಸ್, ಕ್ಯಾಶ್ ಒಂದ್ ಸ್ವಲ್ಪ, ಹಾಗೆ ಬಿಗ್ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ತೋರಿಸ್ತಾ ಇರುತ್ತೆ.
ಇದೇನಿದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ತೋರಿಸ್ತಾ ಇರುತ್ತೆ. ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತಾನು ತೋರಿಸ್ತಾ ಇರುತ್ತೆ. ಹಾಗೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂತಾನು ತೋರಿಸ್ತಾ ಇರುತ್ತೆ. ಈಗ ಇಲ್ಲಿ ನಮಗೆ ಮೇಜರ್ ಆಗಿರೋ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಒಂದ್ 10 ಲಕ್ಷ ರೂಪಾಯಿ ಎಷ್ಟು ಈಕ್ವಿಟಿ ಕ್ಯಾಪಿಟಲ್ ತಗೊಂಡಿರ್ತೀವಿ, 2 ಲಕ್ಷ ರೂಪಾಯಿ ಎಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೊಂಡಿರ್ತೀವಿ, 3 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಇರುತ್ತೆ, 1 ಲಕ್ಷ ರೂಪಾಯಿ ಕ್ರೆಡಿಟ್ ಆಗಿ ಸಿಗ್ತಾರೆ. ಒಟ್ಟು 16 ಲಕ್ಷ ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಯ್ತು. ಕರೆಕ್ಟಾ? ಎಲ್ಲಾ ಅಸೆಟ್ಸ್ ಎಸ್ಎಸ್ ಇರುತ್ತೆ. ಆಮೇಲೆ ಇಲ್ಲಿ ನಮ್ಮ ಹತ್ರ ಲಾಸ್ ಹೆಚ್ಚು ಕಡಿಮೆ 6 ಲಕ್ಷ ರೂಪಾಯಿ ಲಾಸ್ ಇದೆ. ಎಷ್ಟಿದೆ ಲಾಸ್? 6 ಲಕ್ಷ ರೂಪಾಯಿ ಲಾಸ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಒಂದ್ 10,000 ಇದೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಒಂದ್ 5,000 ಇದೆ, ಗುಡ್ ವಿಲ್ ಸ್ಪೆಷಲ್ ಆಗಿ ಒಂದ್ 10,000 ಇದೆ. ಇವೆಲ್ಲ ಏನಪ್ಪ ಅಂದ್ರೆ, ಯಾವ್ದಾದ್ರು ಕಂಪನಿನಲ್ಲಿ ಲಾಸ್ ಬರ್ತಾ ಇದ್ರೆ ಗುಡ್ ವಿಲ್ ಇರುತ್ತಾ? ಇರೋದಿಲ್ಲ. ಈಗ ಈ ಬ್ಯಾಲೆನ್ಸ್ ಶೀಟ್ ನ ತಗೊಂಡೋಗಿ ಯಾರಾದ್ರೂ ಸಾಲ ಕೊಡಪ್ಪ ಅಂತ ಕೇಳಿದ್ರೆ ಕೊಡ್ತಾರ? ಯಾಕೆ? ದರಿದ್ರ ಇದೆ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಏನ್ ದರಿದ್ರ? ಅದು ಲಾಸ್ ಇದೆ. 6 ಲಕ್ಷ ಲಾಸ್ ಇಟ್ಕೊಂಡು ಯಾವನಾದ್ರೂ ಸಾಲ ಕೊಡ್ತಾರ? ನಮ್ಗೆ ಕೊಡಲ್ಲ. ಕಂಪನಿ ಮುಂದುವರಿಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಈ ಲಾಸ್ ಬಿಸಾಕ್ಬೇಕು. ಕರೆಕ್ಟಾ? ಹಾಗೆ ಲಾಸ್ ಇದೆ ಅಂದ್ರೆ ಗುಡ್ ವಿಲ್ ಬೇಕು ಅಂತ ತೋರಿಸಿರ್ತೀವಿ, ಹೌದಾ? ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಗುಡ್ ವಿಲ್ ಅಂತ ಹೇಳಿ 1,000 ತೋರಿಸ್ಬಿಟ್ಟಿರ್ತೀವಿ, ಹೌದಾ? ಗುಡ್ ಪ್ರಾಫಿಟ್ ಬಂದ್ರೆ ತಾನೇ ಲಾಸ್ ಗುಡ್ ವಿಲ್ ಇರೋದು. ಪ್ರಾಫಿಟ್ ಇಲ್ದಂಗೆ ಗುಡ್ ವಿಲ್ ಇರುತ್ತಾ? ಇದು ಕೂಡ ನಮಗೆ ಮೋಸ ಮಾಡಿ ನಾವು ತಗೊಂಡಿರ್ತೀವಿ, ಚೀಟಿಂಗ್ ಮಾಡಿ. ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1,000, ಇದೊಂದು 5,000, ಎಲ್ಲಾ ಸೇರಿಸಿದ್ರೆ ಹೆಚ್ಚು ಕಡಿಮೆ 6,25,000 ರೂಪಾಯಿ ಡಮ್ಮಿನೇ ಇದೆ, ಹೌದಾ? ಡಮ್ಮಿ ಅಸೆಟ್ಸ್ ಇದೆ. ಈಗ ನಾವು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಸ್ಕೀಮ್ ಗೆ ಹೋಗ್ಬೇಕಾದ್ರೆ ಫಸ್ಟ್ ಡೈರೆಕ್ಟರ್ ಏನ್ ಹೇಳ್ತಾನೆ ಅಂದ್ರೆ, ನೋಡಪ್ಪ ಕಂಪನಿನ ಕಂಟಿನ್ಯೂ ಮಾಡೋಣ. ಮಾಡಬೇಕು ಅಂದ್ರೆ ನಮ್ಮ ಹತ್ರ ಇರತಕ್ಕಂತ ಲಾಸ್, ನಮ್ಮ ಹತ್ರ ಇರತಕ್ಕಂತ ಗುಡ್ ವಿಲ್, ನಮ್ಮ ಹತ್ರ ಇರೋ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಇವೆಲ್ಲ ನಾವೇನ್ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಇಂದ ಕಿತ್ತಾಕ್ಬಿಡೋಣ. ಇವೆಲ್ಲ ಕಿತ್ತಾಕ್ಬಿಟ್ರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎರಡು ಕಡೆ ಎಷ್ಟು ಬರ್ತಾ ಇದೆ? 16 ಲಕ್ಷ ಇದೆ. ನೀವು ಕಿತ್ತಾಕ್ಬಿಟ್ರೆ 6,25 ಹೋದ್ರೆ ಇನ್ನು 9,75,000 ಇರುತ್ತೆ. ಕರೆಕ್ಟಾ? ಈಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತಾ? ಟ್ಯಾಲಿ ಆಗಲ್ಲ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ ಅಂದ್ರೆ ಕಂಪನಿ ಆಕ್ಟ್ ಒಪ್ಪಲ್ಲ, ಹೌದಾ? ರೂಲ್ಸ್ ಒಪ್ಪಲ್ಲ. ಈಗ ಡೈರೆಕ್ಟರ್ ಏನ್ ಮಾಡ್ತಾನೆ, ಒಂದೊಂದೇ ಸ್ಕೀಮ್ ನ ರಿಲೀಸ್ ಮಾಡ್ಕೊಂಡು ಬರ್ತಾನೆ. ನೋಡಪ್ಪ ಕಂಪನಿ ಕಂಟಿನ್ಯೂ ಆಗ್ಬೇಕಿನ ಶ್ರೀನಿವಾಸ್? ಹ್ಞೂ ಸರ್ ಅಂತ ಹೇಳಿದ. ನಿನ್ನೆಷ್ಟು ಗೊತ್ತಾಗಿಲ್ಲ ಭರತ್ ಕಂಪನಿ ಕಂಟಿನ್ಯೂ ಆಗ್ಬೇಕೇನಪ್ಪ ಅಂತ ಕೇಳಿದ. ಹ್ಞೂ ಸರ್ ಅಂತ ಅವನು ಹೇಳಿದ. ಚೈತ್ರ ಕೇಳಿ, ಏನಮ್ಮ? ಹ್ಞೂ ಸರ್, ಭಾರಿ ಕಷ್ಟಪಟ್ಬಿಟ್ಟಿದೀವಿ, ಬಿಗಿನಿಂಗ್ ಎಂದ ಇದೀವಿ, ಕಂಪನಿ ಉಳಿಸ್ಕೊಳ್ಳೋಣ ಸರ್. ರಕ್ಷಿತ್ ಕೇಳಿದ್ವಿ, ಏನಪ್ಪ ಅಂದ್ರೆ, ಯೋ ಬೇಕೇ ಬೇಕು ಸರ್ ಕಂಪನಿ ಉಳಿಸ್ಕೊಳ್ಳೋಣ ಅಂತ ಅವನು ಹೇಳಿದ. ಹಾಗಾದ್ರೆ ಕಂಪನಿ ಉಳಿಬೇಕಾದ್ರೆ ನೋಡ್ರಪ್ಪ ನೀವೆಲ್ಲ ಒಂದ್ ಸ್ವಲ್ಪ ತ್ಯಾಗ ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಏನ್ ಮಾಡ್ಬೇಕು? ತ್ಯಾಗ ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಬಿಟ್ಕೊಡ್ಬೇಕು. ಏನ್ ಸರ್ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಕೇಳಿದೆ. ನೀವು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಲ್ವ, ಸಾರಿ ಇಲ್ಲಿ 1 ಲಕ್ಷ ಈಕ್ವಿಟಿ ಶೇರ್ಸ್ ಇದ್ದಾರೆ, ಒಬ್ಬೊಬ್ಬನು 10 ರೂಪಾಯಿ ಕೊಟ್ಟವ್ರೆ. 1 ಲಕ್ಷ ಇಂಟು 10 ರೂಪಾಯಿ ಎಷ್ಟಾಯ್ತಪ್ಪ? 10 ಲಕ್ಷ ಆಯ್ತು. ಕರೆಕ್ಟಾ? ಈ 1 ಲಕ್ಷ ಶೇರ್ ಹೋಲ್ಡರ್ಸ್ 10 ರೂಪಾಯಿ ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಡೈರೆಕ್ಟ್ ಹೇಳ್ತೇನೆ. ನೋಡಪ್ಪ ನೀವೆಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ 10 ರೂಪಾಯಿ ಕೊಟ್ಟಿದ್ರಲ್ವಾ, ನೀವೆಲ್ಲ ಸೇರಿ 5 ರೂಪಾಯಿ ಬಿಟ್ಕೊಡಕ್ ಆಗುತ್ತಾ ಅಂತ ಕೇಳಿದೆ. ಅಂದ್ರೆ ನೀವು ಕೊಟ್ಟಿರೋ 10 ರೂಪಾಯಿ ಇಂದ 5 ರೂಪಾಯಿ ಇಳಿಸ್ಕೊಳಕ್ ಆಗುತ್ತಾ ಅಂತ ಕೇಳಿದ. ಹಾಗಾದ್ರೆ ಇನ್ಮೇಲಿಂದ 1 ಲಕ್ಷ 10 ಲಕ್ಷದ ಬದಲು ನೀವ್ ಎಷ್ಟಾಗ್ತೀರಾ? 5 ಲಕ್ಷ ಆಗ್ತೀರಾ? ಇವನು ಯೋಚನೆ ಮಾಡಿದ್ರು, ಎಲ್ಲರೂ 5 ಲಕ್ಷ ಬಿಟ್ಕೊಟ್ಬಿಟ್ರೆ ಎಲ್ಲಾರು ಸೇರಿ ನಮಗ್ ಲಾಸ್ ಆಗಲ್ವಾ ಅಂತ ಕೇಳ್ದ. ಅದರಲ್ಲಿ ಡೈರೆಕ್ಟ್ ಹೇಳಿದ, ನೋಡಪ್ಪ ಮೋದಿ 3ನೇ ಸರಿ ಬರ್ತಾನೆ, ಮೋದಿ 3ನೇ ಸರಿ ಬಂದ್ರೆ ನಮ್ ಕಂಪನಿಗೆ ಅನುಕೂಲ ಆಗೋತರ ಒಂದಷ್ಟು ಡಿಸಿಷನ್ಸ್ ಬರ್ತವೆ, ಒಂದಷ್ಟು ಗವರ್ಮೆಂಟ್ ಪಾಲಿಸೀಸ್ ಚೇಂಜ್ ಆಗ್ತವೆ, ಅರ್ಥ ಆಯ್ತಾ? ಇದರಿಂದ ನಮ್ ಕಂಪನಿಗೆ ಬಹಳಷ್ಟು ಅನುಕೂಲ ಇದೆ. ಈಗ ಒಪ್ಕೊಳ್ಳಿ, ಮುಂದಕ್ಕೆ 5 ರೂಪಾಯಿ ಶೇರು ಮತ್ತೆ 15 ರೂಪಾಯಿ ಆಗ್ಬಹುದು, ನೀವು ಒಳ್ಳೆ ಲಾಭ ಗಳಿಸಬಹುದು.
ಎಲ್ಲ ಶೇರ್ ಹೋಲ್ಡರ್ಸ್ ಆಯ್ತು ಸರ್ 5 ರೂಪಾಯಿ ಬಿಟ್ಕೊಟ್ ಕೊಡ್ತೀವಿ ಅಂತ ಕೇಳಿದ್ರು. ಓಕೆನಾ? ಅಲ್ಲಿಗೆ 10 ಲಕ್ಷದಿಂದ ಎಷ್ಟಾಯ್ತು? 5 ಲಕ್ಷ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಯಾರಿದ್ದಾರೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೇಳ್ರಪ್ಪ ನೀವೇನಪ್ಪ ಮಾಡ್ತೀರಾ ಅಂತ ಕೇಳಿದೆ. ಇವ್ರು ಹೇಳಿದ್ರು ಸರ್ ನಾವು 50,000 ಬಿಟ್ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಎಷ್ಟು ಬಿಟ್ಕೊಡ್ತಾರಂತೆ? 50,000 ಬಿಟ್ಕೊಡ್ತೀವಿ ಸರ್. ಇವರು 2 ಲಕ್ಷ ಇರೋರು 1.5 ಲಕ್ಷ ಆದ್ರು. ಓಕೆನಾ? ಅಥವಾ ಇವರು 1 ಲಕ್ಷ ಬಿಟ್ಕೊಟ್ರು, ಇನ್ನು 1 ಲಕ್ಷ ಇರುತ್ತೆ ಅಂತ ಅನ್ಕೋಣ. 1 ಲಕ್ಷನೇ ಬಿಟ್ಕೊಟ್ಬಿಟ್ರು. ಇವರು ಡಿಬೆಂಚರ್ ಹೋಲ್ಡರ್ಸ್ ಹತ್ರಕ್ಕೆ ಬಂದ್ವಿ, ಏನಪ್ಪ ನೀವ್ ಎಷ್ಟು ಬಿಟ್ಕೊಡ್ತೀರಪ್ಪ ನೋಡಿ, ಈಕ್ವಿಟಿ ಅವ್ರು ಇಷ್ಟು ಬಿಟ್ಕೊಟ್ಟವ್ರೆ, ಪ್ರಿಫರೆನ್ಸ್ ಅವ್ರು ಇಷ್ಟು ಬಿಟ್ಕೊಟ್ಟವ್ರೆ, ನೀವ್ ಎಷ್ಟು ಬಿಟ್ಕೊಡ್ತೀರಾ ಅಂತ ಕೇಳಿ. ಇವರು ಸರ್ ನಾನು 1 ಲಕ್ಷ ಬಿಟ್ಕೊಡ್ತೀನಿ, ಹಾಳಾಗ ಹೋಗಿ ಸರ್. ಸರಿ ಅಂತೇಳಿ ಇವನು 1 ಲಕ್ಷದಿಂದ ಎಷ್ಟಾದ? 2 ಲಕ್ಷ. 3 ಲಕ್ಷದಿಂದ 1 ಲಕ್ಷ ಬಿಟ್ಕೊಟ್ಟು 2 ಲಕ್ಷ. ಕ್ರೆಡಿಟ್ ಆಸೆ ಕೇಳಿದ್ವಿ, ನೀವೇನಯ್ಯ ಮಾಡ್ತೀರಾ ಅಂತ ಕೇಳಿದ್ವಿ. ಕೇಳಿದಕ್ಕೆ ಸರ್ 5, 2, 1, 8, 9 ಅಲ್ವಾ ಇರೋದು, ಇಲ್ಲಿ ಪರವಾಗಿಲ್ಲ, ಇದು 2 ಲಕ್ಷ ಇದೆ ಅಂತ ಅನ್ಕೋಣ. ಸುಮ್ನೆ ಜಸ್ಟ್ ಲೈಕ್ ದಟ್. ಇವನು ಹೇಳ್ದ ಸರ್ ನಾನು 1,000 ರೂಪಾಯಿ ಬಿಟ್ಕೊಡ್ತೀನಿ ಸರ್ ಅಂತ ಹೇಳ್ದೆ. ನೋಡಿ ಈ ತರ ನಮಗೆ ಎಷ್ಟು ಡಮ್ಮಿ ಅಸೆಟ್ಸ್ ಇದೆ, ಫಿಕ್ಟೀಷಿಯಸ್ ಅಸೆಟ್ಸ್ ಇದೆ, ಲಾಸ್ ಇದೆ. ಆ ಲಾಸ್ ಗೆ ಈ ಸ್ಕೀಮ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಸ್ಕೀಮ್ ಅಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥವರೆಲ್ಲರೂ ಕೂಡ ಶೇರ್ ಹೋಲ್ಡರ್ಸ್ ಮತ್ತೆ ಲಯಬಿಲಿಟೀಸ್ ಇವರೆಲ್ಲ ಏನ್ ಮಾಡ್ತಾರೆ? ಸ್ಯಾಕ್ರಿಫೈಸ್ ಮಾಡ್ತಾರೆ. ಸ್ಯಾಕ್ರಿಫೈಸ್ ಮಾಡಿದಾಗ ಮತ್ತೆ ಬ್ಯಾಲೆನ್ಸ್ ಶೀಟು 16 ಲಕ್ಷ ಇರೋದು ಎಷ್ಟಾಯ್ತು? 9,75,000. 9,75,000. ಈಗ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಲಾಸಸ್ ಯಾವುದು ಇಲ್ಲ. ಆಗ ಯಾರಿಗಾದ್ರೂ ಸಾಲ ಕೊಟ್ರಪ್ಪ ಅಂತ ತಗೊಂಡೋದ್ರೆ ಲಾಸ್ ಕಾಣಿಸಲ್ಲ, ಗುಡ್ವಿಲ್ ಇರಲ್ಲ, ಫಿಕ್ಟೀಷಿಯಸ್ ಅಸೆಟ್ಸ್ ಇರಲ್ಲ, ಬ್ಯಾಲೆನ್ಸ್ ಶೀಟು ನೀಟಾಗಿ ಕಾಣಿಸುತ್ತೆ, ವಾವ್ ಅನ್ಸುತ್ತೆ. ವಾವ್ ಅನ್ನಿಸಿದಾಗ ನಮಗೆ ಸಾಲ ಕೊಡೋದಕ್ಕೂ ವಾವ್ ಅಂತ ಹೇಳ್ತಾರೆ. ಹೌದಾ? ಒಂದ್ಸಾರಿ ಸಾಲ ಬಂದ್ರೆ ಮತ್ತೆ ಬಿಸ್ನೆಸ್ ಏನ್ ಮಾಡಬಹುದು? ಕಂಪನಿನ ರನ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ನೀವೆಲ್ರಿಗೂ ಒಂದ್ ಡೌಟ್ ಇದೆ ಸರ್, ಇವನು 10 ರೂಪಾಯಿಂದ 5 ರೂಪಾಯಿ ಇಳಿಸ್ಕೊಂಡಲ್ವಾ, ಮುಂದಕ್ಕೆ ಮತ್ತೆ 5 ರೂಪಾಯಿ ಕೊಡಬೇಕಾಗುತ್ತೆ? ಎಸ್, ಕೊಡಬೇಕಾಗುತ್ತೆ. ಕಂಪನಿಗೆ ಅವಶ್ಯಕತೆ ಬಿದ್ದಾಗ ನೀವು ಮತ್ತೆ 5 ರೂಪಾಯಿನ ನಮಗೆ ಕೊಡಬೇಕಾಗುತ್ತೆ. ಮತ್ತೆ ಈಕ್ವಿಟಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ 10 ರೂಪಾಯಿಂದ ಎಷ್ಟಕ್ಕೆ ಇಳಿಸ್ಕೊಂಡಿದ್ದೀರಾ? 5 ರೂಪಾಯಿ ಅಂದ್ರೆ 10 ರೂಪೀಸ್ ಪಾರ್ ವ್ಯಾಲ್ಯೂ, ಪೇಡ್ ಅಪ್ ವ್ಯಾಲ್ಯೂ ಎಷ್ಟಿದೆ? 5 ರೂಪೀಸ್ ಇದೆ. ಇನ್ನು ಎಷ್ಟು ಕೊಡಬೇಕಾಗುತ್ತೆ ನೀವು ಅವಾಗ? 5 ರೂಪೀಸ್ ಕೊಡಬೇಕಾಗುತ್ತೆ. ಅದೇ ತರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹಾಗೆ. ಅರ್ಥ ಆಯ್ತಾ? ಬಟ್ ಡಿಬೆಂಚರ್ಸ್ ಮತ್ತೆ ಕ್ರೆಡಿಟ್ ಅಷ್ಟೇ ಅದು ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಫಸ್ಟ್ ನಾವು ಕಮ್ಮಿ ಮಾಡ್ಕೊಂಡು ಅಂದ್ರೆ ಕಮ್ಮಿ ಮಾಡಿದ್ರೆ ತಿರ್ಗಾ 5 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಎಕ್ಸ್ಟ್ರಾ ಪೇ ಮಾಡಬೇಕು ಮುಂದಕ್ಕೆ, ಇನ್ ಕೇಸ್ ಅಥವಾ ಕಂಪನಿ ಯಾವಾಗ ಬೇಕು ಆವಾಗ ನೀವು ಪೇ ಮಾಡಬೇಕಾಗುತ್ತೆ. ಲಾಸ್ ಆಗಲ್ವಾ ಸರ್? ಹಾಗಾದ್ರೆ ಲಾಸ್ ಆಗುತ್ತೆ. ಕಂಪನಿ ಶೇರ್ ಹೋಲ್ಡರ್ ಅಂತ ಅನ್ಸ್ಕೊಳ್ತೀಯಾ? ಮುಂದೆ ಕಂಪನಿ ಚೆನ್ನಾಗಾದ್ರೆ ನೋಡಿ, ಇನ್ಫೋಸಿಸ್ ಕಂಪನಿ ಪ್ರಾರಂಭ ಮಾಡಿದಾಗ ಮೈಸೂರಲ್ಲಿ ಕಂಪನಿ ಶೇರ್ ಬೆಲೆ 10 ರೂಪಾಯಿ ಇತ್ತು. ಇವತ್ತು ಅದ್ರ ಬೆಲೆ 2,000, 3,000 ಹೋಗ್ತಾ ಇದೆ. 10 ರೂಪಾಯಿ 3,000 ಇಲ್ಲಿ. ಹೌದಾ? 3,500 ಪಟ್ಟು ಜಾಸ್ತಿ ಆಗೋಯ್ತು. ಹೌದಾ? ಸೊ ಆ ತರದ ಏನಾದ್ರೂ ಆಗೋ ಚಾನ್ಸಸ್ ಇದ್ರೆ, ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ? ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಥವಾ ಏನಂತ ಹೇಳ್ತೀವಿ? ಕ್ಯಾಪಿಟಲ್ ರಿಕನ್ಸ್ಟ್ರಕ್ಷನ್. ಓಕೆನಾ? ಅಥವಾ ಆಲ್ಟರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಶೇರ್ ಕ್ಯಾಪಿಟಲ್ ನ ಆಲ್ಟರ್ ಮಾಡ್ತಾ ಇದೀವಿ. ಅದಕ್ಕೆ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಆಲ್ಟರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಅರ್ಥ ಆಯ್ತಾ? ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್, ಇನ್ನೊಂದು 12 ಮಾರ್ಕ್ಸ್ ಕ್ವಶನ್ ಪಕ್ಕಾ ಗ್ಯಾರಂಟಿ ಬರುತ್ತೆ. ಒಂದು 5 ಮಾರ್ಕ್ಸ್ ಗೆ, ಇನ್ನೊಂದು 12 ಮಾರ್ಕ್ಸ್ ಗೆ ಪಕ್ಕಾ ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಇದಾವೆ. ಕ್ಲಿಯರ್? ಥ್ಯಾಂಕ್ ಯು ಗೈಸ್.